ಅಮೋಘವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಬೆಂಗಳೂರಿನ ಕೆಲವು ಅಂಡರ್ಪಾಸ್ನಲ್ಲಿ ಇತ್ತೀಚೆಗೆ ಮಳೆ ನೀರು ನಿಂತು ಸಾರ್ವಜನಿಕರ ಜೀವಕ್ಕೆ ಕೂತು ತಂದಿದ್ದು, ತುಮಕೂರಿನ ಅಂಡರ್ಪಾಸ್ನಲ್ಲಿಯೂ ಅಂತಹ ಘಟನೆಗಳು ಸಂಭವಿಸುವ ಆತಂಕ ಸಾರ್ವಜನಿಕರಲ್ಲಿ ಉಂಟಾಗಿದೆ. ಇದೇ ರೀತಿ ಕಳೆದ ವರ್ಷ ತುಮಕೂರಿನ ಗುಬ್ಬಿಗೇಟ್ನ ಅಂಡರ್ಪಾಸ್ನಲ್ಲಿ ನೀರು ತುಂಬಿ ರಸ್ತೆ ದಾಟಲು ಹೋದ ಆಟೋ ಚಾಲಕನೊಬ್ಬ ಕೊಚ್ಚಿಕೊಂಡು ಹೋಗಿ ಮೃತಪಟ್ಟ ಘಟನೆ ನಡೆದಿತ್ತು. ನಂತರ ಮಹಾನಗರ ಪಾಲಿಕೆಯವರು ಕಾಟಾಚಾರಕ್ಕೆ ಚರಂಡಿಗೆ ತಡೆಗೋಡೆ ಕಟ್ಟಿ ಪೈಪ್ಗೆ ಕಬ್ಬಿಣದ ರಾಡ್ ಅಳವಡಿಸಿದ್ದರು. ಆದರೆ ಈಗ ಕಟ್ಟಿದ ತಡೆಗೋಡೆ ಬಿದ್ದು ಹೋಗಿದ್ದು, ವಾಹನ ಸವಾರರು ಚರಂಡಿಯಲ್ಲಿ ಬಿದ್ದು ಕೈಕಾಲು ಮುರಿದುಕೊಳ್ಳುತ್ತಿದ್ದಾರೆ. ಅಲ್ಲದೆ ಚರಂಡಿಯಲ್ಲಿ ಮಣ್ಣು ತುಂಬಿ ಗಿಡಗಳು ಬೆಳೆದು ನೀರು ಸರಾಗವಾಗಿ ಹರಿಯಲು ಅವಕಾಶ ಇಲ್ಲದಂತಾಗಿದೆ. ಮತ್ತೆ ಮಳೆ ಬಂದರೆ ನೀರು ಅಂಡರ್ಪಾಸ್ನಲ್ಲಿ ತುಂಬಿ ರಸ್ತೆ ಕಾಣದಂತಾಗಿ ಕಳೆದ ವರ್ಷ ನಡೆದ ದುರ್ಘಟನೆ ಮರುಕಳಿಸುವ ಪರಿಸ್ಥಿತಿ ಇದೆ. ಆದ್ದರಿಂದ ಮಹಾನಗರ ಪಾಲಿಕೆಯವರು ಮಳೆಗಾಲ ಹತ್ತಿರ ಬರುತ್ತಿರುವುದರಿಂದ ಚರಂಡಿಗೆ ತಡೆಗೋಡೆ ಹಾಕಿಸಿ ಸ್ಲ್ಯಾಬ್ನಿಂದ ಮುಚ್ಚಿ ನೀರು ಸರಾಗವಾಗಿ ಹರಿಯುವಂತೆ ಮಾಡಬೇಕೆಂದು ಸಾರ್ವಜನಿಕರು ಒತ್ತಾಯ. ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ತುಮಕೂರಿನಲ್ಲಿ ಅದ್ದೂರಿ ಸ್ವಾಗತ ಮಾಡಲಾಗಿದ್ದು, ಕಾಂಗ್ರೆಸ್ ಕಚೇರಿಯಲ್ಲಿ ಡಾಕ್ಟರ್ ಪರಮೇಶ್ವರ್ ಅವರಿಗೆ ಅಪಾರ ಮುಖಂಡರು ಕಾರ್ಯಕರ್ತರಿಂದ ಅಭಿನಂದನೆ ಸಲ್ಲಿಸಲಾಯಿತು. ತುಮಕೂರಿನ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಮಾತನಾಡಿದ ನೂತನ ಸಚಿವ ಡಾಕ್ಟರ್ ಪರಮೇಶ್ವರ್, ಉತ್ತಮ ಆಡಳಿತ ನಡೆಸುವುದು ಹೇಗೆಂದು ಬಿಜೆಪಿಯವರಿಗೆ ಕಲಿಸಿಕೊಡುತ್ತೇವೆ. ತುಮಕೂರು ನಗರವನ್ನು ಗ್ರೇಟರ್ ಬೆಂಗಳೂರು ಮಾಡುತ್ತೇವೆ. ತುಮಕೂರು ವಸಂತ ನರಸಾಪುರವರೆಗೂ ಮೆಟ್ರೋ ರೈಲು ವಿಸ್ತರಿಸುವ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು. ತುಮಕೂರು ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಅಪಾರ ಭ್ರಷ್ಟಾಚಾರ ನಡೆದಿದೆ. ಸ್ಮಾರ್ಟ್ ಸಿಟಿ ಯೋಜನೆ ಕಾಮಗಾರಿ ಭ್ರಷ್ಟಾಚಾರ ತನಿಖೆ ಮಾಡಿಸುತ್ತೇವೆ ಎಂದು ತಿಳಿಸಿದರು. ನಾನು ನಿಮ್ಗೆಲ್ಲರಿಗೂ ಅವರ ಶುಭಕಾಮನೆಗಳನ್ನ ಬೆಂಗಳೂರಿಂದ ಹೊತ್ಕೊಂಡ್ಬಂದೆ, ಬೆಂಗಳೂರಿಂದ ಕಾರಣ ಹಾಕೊಂಡು ತಂದಿದ್ದೀನಿ. ನಿಮ್ಗೆಲ್ಲರಿಗೂ ಕೂಡ ಒಂದಿಷ್ಟು ಕೊಟ್ಬಿಡೋಣ. ಅದಕ್ಕೋಸ್ಕರ ಅವ್ರು ಕಳಿಸ್ಕೊಟ್ಟಿದ್ದಾರೆ ಆ ಶುಭಕಾಮನೆಗಳನ್ನ ನಿಮ್ಗೆಲ್ಲ ಹೇಳಿ. ಸಿದ್ದರಾಮಯ್ಯನವರು, ಶಿವಕುಮಾರ್ ಅವರು, ನಮ್ಮ ACC ಅವರು ಅವರನ್ನ ಮುಂದಿನ ದಿನದಲ್ಲಿ ತುಮಕೂರಿನಲ್ಲಿ ನೆಲ್ಲು ಆಗಿರಬಾರ್ದು ಅಷ್ಟು ದೊಡ್ಡ ಸಮಾರಂಭ. ನೆಲ್ಲು ಆಗಿರಬಾರ್ದು ಅಷ್ಟು ದೊಡ್ಡ ಸಮಾರಂಭವನ್ನು ಇಲ್ಲಿ ಮಾಡೋಣ. ರಾಹುಲ್ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು ಅಥವಾ ಸೋನಿಯಾ ಗಾಂಧಿಯವರು, ಮಲ್ಲಿಕಾರ್ಜುನ್ ಖರ್ಗೆಯವರು ಅವರೆಲ್ಲರನ್ನು ಕರೆಸಿ, ತುಮಕೂರು ಬಹಳ ವಿಭಿನ್ನವಾಗಿದೆ ರಾಜ್ಯದಲ್ಲಿ, 26 ಜಿಲ್ಲೆಗಳಿಗೆ ಹೋಗುವಂತಹ ಹೆಬ್ಬಾಗಿಲಿದೆ ತುಮಕೂರು, 26 ಜಿಲ್ಲೆಗಳಿಗೆ ಹೋಗುವಂತ ಹೆಬ್ಬಾಗಿಲು, ಇದನ್ನ ನಾವು ತೋರಿಸ್ಕೋಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಹೇಳಿ, ಸ್ಮಾರ್ಟ್ ಸಿಟಿಯಲ್ಲಿ ಏನ್ ಅವ್ಯವಹಾರ ಆಗಿದೆ ಅನ್ನೋದನ್ನ ತಾವೆಲ್ಲ ಗಮನಿಸಿದ್ದೀರಿ, ಇಟ್ಕೊಳ್ತೀವಿ. ಅಡಿಗಲ್ ಹಾಕಿದ್ವಿ ನಾವು ಲೈಬ್ರರಿಗೆ, ನಾನು ಅಡಿಗಲ್ ಹಾಕಿದ್ದೆ ತುಮಕೂರಿನ ಬಸ್ ಸ್ಟ್ಯಾಂಡಿಗೆ, ನಾನು ಅಡಿಗಲ್ ಹಾಕಿದ್ದೆ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಇದ್ದಾಗ. ಸ್ಟೇಡಿಯಂ ಮಾಡಿದ್ವಿ, ಸುಮಾರು 68 ಕೋಟಿ ರೂಪಾಯಿ ಕೊಟ್ಟು ಖರ್ಚು ಮಾಡಿ ಸ್ಟೇಡಿಯಂ ಅನ್ನ ಮಾಡಿದ್ವಿ. ಬೆಂಗಳೂರಿಗೆ ಇಲ್ಲ ಅಂತ ಸ್ಟೇಡಿಯಂ, ಅನೇಕ ಕಾರ್ಯಕ್ರಮಗಳನ್ನ ಕೊಟ್ಟಿದ್ರು ಕೂಡ ಅದರಲ್ಲಿ ವಿಪರೀತ ಅವ್ಯವಹಾರ ಆಗಿದೆ ಅಂತ ಹೇಳಿ ನಮಗೆಲ್ಲ ಗಮನಕ್ಕೆ ಬಂದಿದೆ. ಅದನ್ನ ತನಿಖೆ ಕೂಡ ಮಾಡ್ತೇವೆ ಎನ್ನುವಂತ ಮಾತನ್ನು ಇವತ್ತು ಹೇಳ್ತೇವೆ. ಅದಕ್ಕೆ ತನಿಖೆ ಕೂಡ ಆಗ್ಬೇಕಾಗ್ತದೆ. 1000 ಕೋಟಿ ರೂಪಾಯಿ ಹಣ ಖರ್ಚಾಗಿದೆ ತುಮಕೂರು, ಹೇಗಾಗಬೇಕಾಗಿತ್ತು? ಇನ್ನೂ ಹೆಚ್ಚಿನ ರೀತಿಯಲ್ಲಿ ತುಮಕೂರು ಒಂದು ಅಟ್ರಾಕ್ಟಿವ್ ನಗರ ಆಗಬೇಕಾಗಿತ್ತು, ಅದನ್ನ ಕೂಡ ಅವರು ಬಹಳ ಮಾಡಿದ್ದಾರೆ. ಅದನ್ನ ತನಿಖೆ ಮಾಡ್ತಕ್ಕಂತ ಕೆಲಸವನ್ನು ಮಾಡ್ತೇವೆ. ಇನ್ನು ಬೇರೆ ಬೇರೆ ವಿಚಾರಗಳನ್ನ ಆನಂತರ ಮಾತಾಡೋಣ. ನೀವೇನೆಲ್ಲ ಕುಂಚಿಟಿಗ ಸಮುದಾಯದ ಮುಖಂಡರಾದ ಟಿಬಿ ಜಯಚಂದ್ರ ಅವರಿಗೆ ಸಿದ್ದರಾಮಯ್ಯ ಸಚಿವ ಸಂಪುಟದಲ್ಲಿ ಸೂಕ್ತ ಸ್ಥಾನ ನೀಡಬೇಕೆಂದು ತುಮಕೂರಿನಲ್ಲಿ ಕುಂಚಿಟಿಗ ಸಮುದಾಯದ ಮುಖಂಡರು ಒತ್ತಾಯಿಸಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ತುಮಕೂರಿಗೆ ಟಿಬಿ ಜಯಚಂದ್ರ ಅವರ ಕೊಡುಗೆ ಅಪಾರವಾಗಿದೆ. ಅವರನ್ನು ಸಂಪುಟದಲ್ಲಿ ಸೇರಿಸುವುದರಿಂದ ನಮ್ಮ ಸಮುದಾಯಕ್ಕೆ ಹೆಚ್ಚಿನ ಮನ್ನಣೆ ದೊರೆಯಲಿದೆ. ಅವರ ರಾಜಕೀಯ ಅನುಭವದ ಕಾರಣದಿಂದ ಅವರನ್ನು ಸಚಿವ ಸಂಪುಟದಲ್ಲಿ ಸೂಕ್ತ ಸ್ಥಾನ ನೀಡಬೇಕೆಂದು ಕುಂಚಿಟಿಗ ಒಕ್ಕಲಿಗ ವಿದ್ಯಾಭಿವೃದ್ಧಿ ಸಂಘದ ಕಾರ್ಯದರ್ಶಿ ಕಾಮರಾಜ್ ಒತ್ತಾಯಿಸಿದರು. ಸಮಾಜದ ಪರವಾಗಿ ಅಭಿನಂದನೆ ಸಲ್ಲಿಸುತ್ತೇವೆ. ಅದು ನನ್ನ ಮುಂದೆ ಮಾತಾಡ್ತಾ ಇದ್ದೆ. ಸಿದ್ದರಾಮಯ್ಯನವರು ಈ ಹಿಂದೆ ಏನು ಮುಖ್ಯಮಂತ್ರಿಗಳಾಗಿದ್ದರು, ನಮ್ಮ ಸಮಾಜಕ್ಕೆ ಅತ್ಯಂತ ಒಳ್ಳೆ ರೀತಿಯಲ್ಲಿ ಅನುದಾನವನ್ನು ಕೊಟ್ಟಿರ್ತಕ್ಕಂಥವ್ರು. ಏಕೆಂದರೆ ಅವರು
ಮುಖ್ಯಮಂತ್ರಿಗಳಾಗಿದ್ದಾಗ ಒಂದು ಕೋಟಿ ಅನುದಾನವನ್ನು ಸಮಾಜದ ಒಂದು ಅಭಿವೃದ್ಧಿಗೋಸ್ಕರ ಸಮುದಾಯದ ಒಂದು ಸಮುದಾಯ ಭವನ ನಿರ್ಮಾಣಕ್ಕೆ ನಮ್ಮ ಸಿದ್ದರಾಮಯ್ಯನವರು ಕೊಟ್ಟಿರ್ತಕ್ಕಂಥದ್ದು ಅದಕ್ಕೆ ಪ್ರೇರಕರಾಗಿ ನಮಗೆ ಸಹಾಯ ಹಸ್ತವನ್ನು ನೀಡಿದರೂ ಸಹ ಜಯಚಂದ್ರ ಅವರೇ ಅವರ ಒಂದು ಶಕ್ತಿಯಿಂದಾಗಿ ನಮಗೆ ಒಂದು ಕೋಟಿ ಅನುದಾನವನ್ನು ಬಂತು. ಹಿಂದೆ ಸದಾನಂದಗೌಡರು ಮುಖ್ಯಮಂತ್ರಿ ಆಗಿದ್ದಾಗ ಒಂದು ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ. ಒಟ್ಟು 2 ಕೋಟಿ ನಾವು ಅನುದಾನವನ್ನು ನಾವು ಸರ್ಕಾರದಿಂದ ಪಡ್ಕೊಂಡಿದ್ದೀವಿ. ಆದರೆ ಈ ಬಾರಿ ನಮಗೆ ಏನು ಸಚಿವ ಹೊಸ ಸರ್ಕಾರ ಬಂದಿದೆ, ನಮ್ಮ ಜಿಲ್ಲೆಗೆ ಪ್ರಪ್ರಥಮವಾಗಿ ಒಂದು ಸಂಪುಟ ದರ್ಜೆ ಸಚಿವರಾಗಿ ಆಗಲೇ ನೇಮಕ ಆಗಿದ್ದಾರೆ ಸನ್ಮಾನ್ಯ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರಿಗೂ ಸಹ ನಾವು ಹೃತ್ಪೂರ್ವಕವಾಗಿರ್ತಕ್ಕಂಥ ನಮ್ಮ ಸಮಾಜದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಅದೇ ರೀತಿ ಏನು ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾಗಿ 2ನೇ ಅವಧಿಗೆ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ ಅವ್ರಿಗೂ ಸಹ ಸಮಾಜದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಡಿ ಕೆ ಶಿವಕುಮಾರ್ ಏನು ಉಪಮುಖ್ಯಮಂತ್ರಿಯಾಗಿ ಆಯ್ಕೆ ಆಗಿದ್ದಾರೆ, ಹಾಗಾಗಿ ಅವರಿಗೆ ಅಭಿನಂದನೆಗಳನ್ನು ನಾವು ಸಲ್ಲಿಸ್ತೇವೆ. ನಮ್ಮ ಜಿಲ್ಲೆಯಲ್ಲಿ 7 ಜನ ಶಾಸಕರು ಅಷ್ಟೇ ಅಲ್ಲ, 11 ಕ್ಷೇತ್ರದಲ್ಲಿ ಶಾಸಕರಾಗಿ ನೂತನವಾಗಿ ಆಯ್ಕೆಯಾಗಿದ್ದರೆ ನಮ್ಮ ಸಮಾಜ ಎಲ್ರಿಗೂ ಸಹ ಅಭಿನಂದನೆಯನ್ನು ಸಲ್ಲಿಸ್ತದೆ. ಯಾವ ಯಾವ ಹಂತದಲ್ಲಿ ನಮ್ಮ ಸಮಾಜದ ಅಭಿವೃದ್ಧಿಗೋಸ್ಕರ ಸಮಾಜದ ಕಲ್ಯಾಣಕ್ಕೋಸ್ಕರ ನಾವು ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಪರಿಸ್ಥಿತಿಯಲ್ಲಿ ಎಲ್ಲರ ಸಹಕಾರವನ್ನು ಸಹ ಪಡ್ಕೊತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಏನು ಜಯಚಂದ್ರ ಅವರ ಅಲ್ಲಿ ಕ್ಯಾಬಿನೆಟ್ನಲ್ಲಿ ಅವರಿಗೆ ನಿಜವಾಗಲೂ ಸ್ಥಾನವನ್ನು ಕಲ್ಪಿಸಿಕೊಡಬೇಕು. ಅವರ ಸ್ಥಾನವನ್ನು ಕಲ್ಪಿಸಿಕೊಟ್ಟರೆ ಕೇವಲ ಕುಂಚಿಟಿಗ ಸಮಾಜಕ್ಕಲ್ಲ, ಸರ್ವದ ಒಂದು ಜನಾಂಗಕ್ಕೂ ಸಹ ಒಂದು ಸರ್ವ ಜನಾಂಗದ ಕ್ಷೇಮಾಭಿವೃದ್ಧಿಗೋಸ್ಕರ ಅವರಿಗೆ ಕೆಲಸ ಮಾಡ್ತಕ್ಕಂಥ ಒಂದು ಮಹತ್ವಾಕಾಂಕ್ಷೆ ಇದೆ. ಅದರಲ್ಲೂ ಜಯಚಂದ್ರ ಅವರ ಪರಿಣಿತಿ ಎಂಥದ್ದು ಅಂದರೆ ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ ಹಿಂದೆ ಸಿದ್ದರಾಮಯ್ಯವರ ಆಡಳಿತದಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಕಾನೂನು ಮತ್ತು ಸಂಸದೀಯ ಸಚಿವರಾಗಿ ಅವರು ನೀಡಿರ್ತಕ್ಕಂಥ ಶಕ್ತಿ, ಅವರು ಕೊಟ್ಟಿರ್ತಕ್ಕಂಥ ಪರಿಣಿತಿ, ಜಾಣತನ ಎಲ್ಲವನ್ನೂ ಸಿದ್ದರಾಮಯ್ಯವರು ಮೆಚ್ಚಿಕೊಂಡಿರ್ತಕ್ಕಂಥದ್ದು. ಮತ್ತೆ ಅವರು ನೀರಾವರಿ ಸಣ್ಣ ನೀರಾವರಿ ಸಚಿವರಾಗಿ ಅವರು ನಮ್ಮ ಜಿಲ್ಲೆ ಇನ್ನೂ ಈ ವೇಳೆ ಅಧ್ಯಕ್ಷರಾದ ನೇತಾಜಿ ಶ್ರೀಧರ್, ಉಪಾಧ್ಯಕ್ಷ ಕೆಆರ್ ಅಶೋಕ್ ಕುಮಾರ್, ರಾಜ್ಕುಮಾರ್ ಹಾಗೂ ಮತ್ತಿತರರು ಹಾಜರಿದ್ದರು. ನೂತನ ಸಚಿವ ಎಂಬಿ ಪಾಟೀಲ್ ತುಮಕೂರಿನ ಶ್ರೀ ಸಿದ್ದಗಂಗಾ ಮಠಕ್ಕೆ ಭೇಟಿ ನೀಡಿ ಶ್ರೀಗಳ ಗದ್ದುಗೆಯ ದರ್ಶನ ಪಡೆದರು. ಸಿದ್ದಲಿಂಗ ಸ್ವಾಮಿಗಳ ಆಶೀರ್ವಾದ ಪಡೆದು ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಈ ಬಾರಿ ಕಾಂಗ್ರೆಸ್ನಿಂದ ಸುಗಮವಾದ ಆಡಳಿತ ಹೊರಬರಲಿದೆ. ಸಚಿವ ಸಂಪುಟ ರಚನೆಯಲ್ಲಿ ಯಾವುದೇ ಗೊಂದಲವಿಲ್ಲ. ನನಗೆ ಪಕ್ಷ ಯಾವುದೇ ಜವಾಬ್ದಾರಿಗಳನ್ನು ನೀಡಿದರೂ ಅದನ್ನು ನಿಭಾಯಿಸಬಲ್ಲೆ ಎಂದರು. ಇನ್ನು ಜಗದೀಶ್ ಶೆಟ್ಟರ್ ಅವರಿಗೆ ಪಕ್ಷ ಉತ್ತಮವಾದ ಸ್ಥಾನಮಾನವನ್ನ ನೀಡಿ ಗೌರವಿಸಲಿದೆ ಎಂಬ ಸುಳಿವನ್ನು ನೀಡಿದರು. ಅದು ಲಿಮಿಟ್ ಏನಿದೆ ಅದನ್ನು ಒಳಗಡೆ ಇರಬೇಕು ಅಂತೇಳಿ ನಮ್ಮಲ್ಲಿ 56% ಮಾಡಿದೆ, 56%. ಹೀಗಾಗಿ ಇದು ಕಾನೂನಿನ ಮುಂದೆ ಅದನ್ನು ನಿಲ್ಲೋದಿಲ್ಲ. ಈಗ ಏನೋ ಸುಪ್ರೀಂ ಕೋರ್ಟ್ನ ಆದೇಶ ಇದೆ, 50% ಒಂದು ಲಿಮಿಟೇಷನ್ ಇದೆ. ಈಗ ಉದಾಹರಣೆಗಾಗಿ SC ST ಗೂ ಕೂಡ ರಿಸರ್ವೇಷನ್ ಕೊಡೋರು ಇವ್ರು ಯಾರು? SC ST ಗೆ ರಿಸರ್ವೇಷನ್ ಕೊಡೋದು ಯಾರಂದ್ರೆ ಒಂದು ದಿವಸ ಪಾರ್ಲಿಮೆಂಟ್ನಲ್ಲಿ ಅಂಡರ್ 9th ಶೆಡ್ಯೂಲ್ 9th ಶೆಡ್ಯೂಲ್ ಇವ್ರು ಶಿಫಾರಸು ಮಾಡಬೇಕು, 9th ಶೆಡ್ಯೂಲ್ನಲ್ಲಿ ಒಂದು ಹಾಕಿವರು ರಿಸರ್ವೇಷನ್ ಕೊಡಬೇಕು. ಮತ್ತು ಇನ್ನೊಂದು, ನಾವು ಎಲ್ಲಿನೂ ಕೂಡ ಇವತ್ತು ಲಿಂಗಾಯತರಲ್ಲಿ ಪರ್ಟಿಕ್ಯುಲರ್ ಪಂಚಮ ಸಾಲಿ ಸಮುದಾಯ ಅದು ದಿವಸ ಇದನ್ನು ಕೇಳಿತು, ಎ ರಿಸರ್ವೇಷನ್ 2 ಎ ರಿಸರ್ವೇಷನ್. ಅವರು ನಿಮ್ಮ ಬೇರೆಯವ್ರ ಕಡೆ ಕಿತ್ಕೊಂಡು ಕೊಡಿ ಅಂತ ಕೇಳಿಲ್ಲ, ಒಕ್ಕಲಿಗಳು ಬೇರೆಯವ್ರ ಕಡೆ ಕಿತ್ಕೊಂಡು ಮುಸ್ಲಿಮ್ ಕಿತ್ಕೊಂಡು ನಮ್ಗೆ ಕೊಡಿ ಅಂತ ಕೇಳಿಲ್ಲ, ನಮಗೆ ಜಾಸ್ತಿ ಕೊಡಿ ಅಂತ ಕೇಳಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಕಿತ್ಕೊಂಡು ಕೊಡೋದು ಸರಿಯಾದದ್ದಲ್ಲ, ಲಿಮಿಟ್ ಜಾಸ್ತಿ ಮಾಡಿ. ನಮ್ಮ ಬೇಡಿಕೆ ಏನಿದೆ ಲಿಮಿಟನ್ನು 50% ಬರಲಿ, 65% ಮಾಡಿ ಮಾಡಿದ್ದಲ್ಲ ಇದೆ, ಆ ಥರ ಜಾಸ್ತಿ ಮಾಡಿ ನಮಗೆ ಸೂಕ್ತವಾದ ಸ್ಥಾನ ಕೊಡಿ. ಪಾಪ ಅವ್ರಿಗೆ ಕಸ್ಕೊಂಡು ಇವ್ರಿಗೆ ಕಸ್ಕೊಂಡು ಅವರ ವಿಶೇಷವಾಗಿ ನಾವು ಇಲ್ಲಿ ಮಠದಲ್ಲಿ ಮಾತಾಡ್ತಾ ಇದ್ದೀನಿ. ಏನು ನಮ್ಮ ಒಂದು ಲಿಂಗಾಯತ ಸಮುದಾಯದ ಮೂಲ ತತ್ವ ಏನಂದ್ರೆ ಕಾಯಕ ಮತ್ತು ದಾಸೋಹ. ನಾವು ಬೇರೆಯವ್ರನ್ನ ಬೇರೆಯವ್ರಿಗೆ ನಾವು ಕೊಡೋರು, ಕಿತ್ಕೊಳ್ಳೋರಲ್ಲ. ನೀವು ಯಾವ ರೀತಿ ನ್ಯಾಯ ಕೊಡ್ತೀರಾ ಈ ಸರ್ಕಾರದಲ್ಲಿ? ನಿಶ್ಚಿತವಾಗಿಯೂ ಕೂಡ ನಾವು ಅದನ್ನು ಲಿಮಿಟ್ ಅಷ್ಟಿ ಮಾಡೋಕ್ಕೆ ಕೇಂದ್ರ ಸರ್ಕಾರದ ಜೊತೆ ನಾವು ಹೋರಾಟ ಮಾಡ್ತೀವಿ. ಮತ್ತು SC ST ಜನಾಂಗಕ್ಕೆ 9th ಶೆಡ್ಯೂಲ್ನಲ್ಲಿ ಅವ್ರಿಗೆ ಇದು ಮಾಡುವಂಥ ನಾವು ಮಾಡ್ತೀವಿ. ಶಿರಾ ತಾಲೂಕಿನ ಚಿಕ್ಕಬಾಣಗೆರೆ ಗ್ರಾಮದ ಒಂದೇ ಗ್ರಾಮದ 4 ಮಕ್ಕಳು ಶನಿವಾರದಂದು ಕಣ್ಮರೆಯಾಗಿದ್ದು ಹಾಸನದಲ್ಲಿ ಪತ್ತೆಯಾಗಿದ್ದಾರೆ. ಗ್ರಾಮದ ಮುಕುಂದಪ್ಪ ಅವರ ಮಕ್ಕಳಾದ ಮಂಜುಳಾ, ಮಧುಕುಮಾರ್, ಕೃಷ್ಣಪ್ಪ ಅವರ ಪುತ್ರಿ ಮಹಾಲಕ್ಷ್ಮಿ ಹಾಗೂ ಶಿವಣ್ಣ ಅವರ ಪುತ್ರ ಭಾನು ಮನೆಯಿಂದ ಹೋದವರು ವಾಪಸ್ ಬಂದಿಲ್ಲ. ಪೋಷಕರು ಎಲ್ಲಾ ಕಡೆ ಹುಡುಕಿದರೂ ಮಕ್ಕಳ ಸುಳಿವು ಸಿಗದ ಕಾರಣ ಪಟ್ಟನಾಯಕನಹಳ್ಳಿ ಪೊಲೀಸ್ ಠಾಣೆಗೆ ಮಕ್ಕಳನ್ನು ಹುಡುಕಿಕೊಡುವಂತೆ ದೂರು ನೀಡಿದ್ದಾರೆ. ಸದ್ಯ ನಾಪತ್ತೆಯಾಗಿದ್ದ ಈ ಮಕ್ಕಳು ಹಾಸನದಲ್ಲಿ ಪತ್ತೆಯಾಗಿದ್ದು ಮಕ್ಕಳು ಕಾಣೆಯಾದ ಬಗ್ಗೆ ಹಲವಾರು ಅನುಮಾನ ವ್ಯಕ್ತವಾಗುತ್ತಿದೆ. ಈ ಬಗ್ಗೆ ಪೊಲೀಸ್ ತನಿಖೆಯಿಂದ ಹೊರಬರಬೇಕಾಗಿದೆ. ಗುಂಡ್ಲುಪೇಟೆ ತಾಲೂಕಿನ ಬಾಚಹಳ್ಳಿ ಗ್ರಾಮದಲ್ಲಿ ಮಳೆಯ ಅವಾಂತರಕ್ಕೆ ಮನೆಗಳ ಮೇಲ್ಛಾವಣಿ ಸೇರಿದಂತೆ ಮನೆಗೋಡೆ ಕಾಂಪೌಂಡ್ ಕುಸಿತವಾಗಿ ಭಾರಿ ನಷ್ಟವಾಗಿದ್ದು ಬಡವರು ತಲೆ ಮೇಲೆ ಕೈಹೊತ್ತು ಕೂರುವಂತಹ ಪರಿಸ್ಥಿತಿ ಎದುರಾಗಿದೆ.
ಇಂದು ಸಂಜೆ 4 ಗಂಟೆಯ ಸಮಯದಲ್ಲಿ ಸುರಿದ ಭಾರೀ ಮಳೆಗೆ ಬಾಚಹಳ್ಳಿ ಗ್ರಾಮದಲ್ಲಿ ಭಾರೀ ಅವಾಂತರವೇ ಸೃಷ್ಟಿಯಾಗಿದೆ. ಮಳೆಯ ಆರ್ಭಟಕ್ಕೆ ಮನೆ ಮೇಲ್ಛಾವಣಿ, ಕಾಂಪೌಂಡ್, ವಿದ್ಯುತ್ ಕಂಬಗಳು ನೆಲಕ್ಕುರುಳಿವೆ. ಗ್ರಾಮದ ಶಶಿಕುಮಾರ್ ಅವರ ಮನೆ ಮೇಲೆ ವಿದ್ಯುತ್ ಕಂಬ ಉರುಳಿ ಬಿದ್ದ ಪರಿಣಾಮ ಮನೆ ಅರ್ಧ ಭಾಗ ಸಂಪೂರ್ಣ ಜಖಂಗೊಂಡಿದೆ. ಮನೆ ಕುಸಿತಗೊಂಡಿದ್ದು ಸೂಕ್ತ ಪರಿಹಾರಕ್ಕಾಗಿ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಶಿವಕುಮಾರ್, ದೇವರಹಳ್ಳಿ, ಅಮೋಕ್ ಟಿವಿ, ಗುಂಡ್ಲುಪೇಟೆ. ಈ ಅಸ್ತವ್ಯಸ್ತ ಹೆಂಗಾಗಿದೆ ನೋಡಿ. ಬಾಚಹಳ್ಳಿ ಗ್ರಾಮಸ್ಥ ಚೆಲುವಮ್ಮ ಅವರ ಮನೆಯಲ್ಲಿ ಚೆಲುವಯ್ಯ ಅವರ ಪತ್ನಿ ಅಂತ ಜಯಮ್ಮ ಅವರು ನೋಡಿ ಇಲ್ಲೇ ಇದ್ದಾರೆ. ಇವರು ಆಗಿರ್ತಕ್ಕಂಥ ಅನುಕೂಲಕ್ಕೆ ಒದಿಕೊಳ್ಳುವ ಅಧಿಕಾರಿಗಳು ಸಂಬಂಧಪಟ್ಟವರು ಅನುಕೂಲ ಮಾಡಿಕೊಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಬಾಚಹಳ್ಳಿ ಅಸ್ತವ್ಯಸ್ತವಾಗಿದೆ. ವರ್ಣನ ಆರ್ಭಟದಿಂದಾಗಿ ಮನೆ ಇರ್ತಕ್ಕಂಥ ಮಹಿಳೆಯರಿಗೆ ತೊಂದರೆಯಾಗಿ. ಗುಬ್ಬಿ ಪಟ್ಟಣದಲ್ಲಿ ಬಿಜೆಪಿ ಪರಾಜಿತವಾಗಲು ಬಿಜೆಪಿಯ ಕೆಲವು ಮುಖಂಡರೇ ಕಾರಣ. ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಎಂದು ಸಾವಿರಾರು ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯ ಕಾರ್ಯದರ್ಶಿ ನಂದೀಶ್ ಮಾತನಾಡಿ, ನಿಮ್ಮ ಆಕ್ರೋಶದ ಕಟ್ಟೆ ಹೊಡೆದಿದೆ ಎಂದು ತಿಳಿದಿದೆ. ಆದರೆ ನಿಮ್ಮ ಆಕ್ರೋಶ ಹೊಟ್ಟೆಯಲ್ಲಿರಬೇಕು, ಹೊರತು ಬಾಯಲ್ಲಿ ಇರಬಾರದು. ಅದನ್ನು ಮುಂದಿನ ಚುನಾವಣೆಯಲ್ಲಿ ಉತ್ತರಿಸಬೇಕು. ಇಂದಿನ ಸೋಲು ಮತ್ತು ಆಕ್ರೋಶ ಒಳಗಿಟ್ಟುಕೊಂಡು ಮುಂದಿನ ಚುನಾವಣೆಯಲ್ಲಿ ಆ ಆಕ್ರೋಶ ಮತಗಳಾಗಿ ಪರಿವರ್ತನೆ ಮಾಡಿಕೊಳ್ಳಿ. ಸೋಲಿಗೆ ನಾನಾ ಕಾರಣಗಳು ಸಿಗುತ್ತವೆ, ಅವೆಲ್ಲವನ್ನ ಹುಡುಕಿ ಸರಿಪಡಿಸಬೇಕು ಎಂದು ತಿಳಿಸಿದರು. ಅವರಿಗೆ ಯಾವ ಉತ್ತರವನ್ನ ನೀಡಬೇಕು ಆ ಉತ್ತರವನ್ನ ನೀಡುತ್ತೇನೆ. ನಮ್ಮ ಯಾವುದೇ ಕಾರ್ಯಕರ್ತರು ಎದೆಗುಂದುವುದು ಬೇಡ. 52,000 ಮತಗಳನ್ನ ನೀಡಿರುವ ತಮ್ಮಗಳ ಪಾದಗಳಿಗೆ ನಮಸ್ಕರಿಸಿ ನಾಳೆಯಿಂದಲೇ ಮತ್ತೆ ಬೂತ್ ಮಟ್ಟದಲ್ಲಿ ಪಕ್ಷವನ್ನು ಕಟ್ಟಿ ಹೋರಾಟ ಮಾಡುತ್ತೇನೆ. ಸೋತ ಭಾಗದಲ್ಲಿ ಗೆಲ್ಲುತ್ತೇನೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ನಮ್ಮ ಏನ್ ಪ್ಲಾನಿಂಗ್ ನಡೀತದೆ ಹೊರಗಡೆ ಚರ್ಚೆ ಮಾಡಿದ್ರೆ 4 ಗೋಡೆ ಮುಂದೆ ಚರ್ಚೆ ಮಾಡಿ ಮಧ್ಯದಲ್ಲಿ ವಿರೋಧಿಗಳಿಗೆ ನಮ್ಮ ಸುಳಾಕೂಟ ನಾವು ಏನ್ ಹೆಜ್ಜೆ ಇಡ್ತೀವಿ ಏನ್ ಆಗ್ತೀವಿ ಅನ್ನೋ ಚಾಣಕ್ಯ ತಂದಿಂದ ನಾವು ಎಲೆಕ್ಷನ್ ಮಾಡೋದು ಕಲಿಯೋಣ. ನಾವೆಲ್ಲ ನನ್ನ ನಂಬಿ 52,000 ಓಟ್ ಕೊಟ್ಟಿದ್ದೀನಿ. ನಾನು ಯಾವತ್ತೂ ನಿಮ್ಮ ಋಣ ತೀರಿಸ್ತೀನಿ. ಯಾವತ್ತೂ ನಾನು ಸೋತಿದ್ದೀನಿ ಅಂತ ಮನೆಗೆ ಕೊಡೋಲ್ಲ. ನಾಳೆಯಿಂದಲೇ ಪ್ರತಿ ಬೂತ್ ಪ್ರವಾಸ ಮಾಡ್ತೀನಿ. ನಾನು ಎಲ್ಲಿ ಸೋತಿದ್ದೀನಿ, ಯಾರು ಹಿಂಗೆ ಆಗ್ತು, ಯಾರು ಈ ಬೂತಲ್ಲಿ ಕಮ್ಮಿ ಆಯ್ತು ಅಂತ ಚರ್ಚೆ ಮಾಡಿ ಮುಂದೆ ಅದು ಲೋಪ ಆಗದಂಗೆ ಕಾರ್ಯಕರ್ತರು ತಿದ್ದಿ ಹೇಳಿಕೊಂಡು ಕಾರ್ಯಕರ್ತರುಗಳ ಜೊತೆ ಅವ್ರ ಕಷ್ಟ ಸುಖದಲ್ಲಿ ನಾನು ಪಾಲ್ಗೊಳ್ತೀನಿ. ಮತ್ತೆ ಕಾರ್ಯಕರ್ತರು ಇದೇ ಸಂದರ್ಭದಲ್ಲಿ ತಾಲೂಕು ಬಿಜೆಪಿ ಅಧ್ಯಕ್ಷ ಪಂಚಾಕ್ಷರಿ, ಮುಖಂಡರಾದ ನಂಜೇಗೌಡ, ಭೈರಪ್ಪ, ಸಾಗರನಹಳ್ಳಿ ವಿಜಯಕುಮಾರ್, ಅಣ್ಣಪ್ಪಸ್ವಾಮಿ ಸೇರಿದಂತೆ ಇನ್ನಿತರ ಸಾವಿರಾರು ಕಾರ್ಯಕರ್ತರು ಭಾಗಿಯಾಗಿದ್ದರು. ಪ್ರಸನ್ನ ದೊಡ್ಗುಣಿ, ಅಮೋಕ್ ಟಿವಿ, ಗುಬ್ಬಿ. ಇದಿಷ್ಟು ಈ ಕ್ಷಣದ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.